ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೇಹಾ ಹತ್ಯೆ ರಾಜ್ಯ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಸದ್ದು ಮಾಡುತ್ತಿದೆ. ದುರ್ಘಟನೆ ಬಳಿಕ ವಿದ್ಯಾರ್ಥಿನಿ ಫೋಟೋ ವೈರಲ್ ಆಗ್ತಿದ್ದು, ಇದಕ್ಕೆ ತಂದೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಆರೋಪಿ ಫಯಾಜ್ ಹುಟ್ಟೂರಲ್ಲಿ ಮತ್ತೊಂದು ಲವ್ ಜಿಹಾದ್ ವಿಚಾರ ಚರ್ಚೆಗೆ ಬಂದಿದೆ. ಕಾಲೇಜು ಕ್ಯಾಂಪಸ್ನಲ್ಲಿ ನಡೆದ ನೇಹಾ ಹತ್ಯೆ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಹಾಡ ಹಗಲೇ ರಕ್ತ ದೋಕುಳಿ ಹರಿಸಿದ ಆರೋಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನೋ ಆಗ್ರಹ ಹೆಚ್ಚಾಗ್ತಿದೆ. ಇದು ಲವ್ ಜಿಹಾದ್ ಅಂತ ಹಿಂದೂ ಮುಖಂಡರು ಕೆಂಡವಾಗಿದ್ದಾರೆ. ಇದರ ನಡುವೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ನೇಹಾ ಫಯಾಜ್ ಫೋಟೋ ವೈರಲ್. ವೈರಲ್ ಹಿಂದೆ ಕಾಣದ ಕೈಗಳ ಕೈವಾಡ. ವಯಸ್ಸಿಗೆ ಬಂದ ಮಗಳನ್ನ ಕಳೆದುಕೊಂಡ ಕುಟುಂಬ ದುಃಖದ ಮಡಿಲಲ್ಲಿದೆ. ಈ ನೋವಿನ ನಡುವೆ ಆರೋಪಿ ಫಯಾಜ್ ನೇಹಾ ಫೋಟೋಗಳು ವೈರಲ್ ಆಗಿದ್ದು, ಸೈಬರ್ ಕ್ರೈಂ ಮೊರೆ ಹೋಗಲು ನೇಹಾ ತಂದೆ ನಿರ್ಧರಿಸಿದ್ದಾರೆ. ಈ ಸಂಬಂಧ ಈಗಾಗಲೇ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಫೋಟೋಗಳ ವೈರಲ್ ಹಿಂದೆ ಕಾಣದ ಶಕ್ತಿಗಳಿವೆ, ನನ್ನ ಮಗಳ ತೇಜೋವಧೆ ಮಾಡಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ ನೇಹಾ ತಂದೆ ನಿರಂಜನ್. ಇದೇನು ಸೋಷಿಯಲ್ ಮೀಡಿಯಾದಾಗ ಓಡಾಡತ್ತಿತ್ತಲ್ಲ, ಏನು ಅವನ್ನೆಲ್ಲ ಸೈಬರ್ ಕ್ರೈಮ್ದವ್ರು ಇಮಿಡಿಯೇಟ್ಲಿ ವಿದೌಟ್ ಎನಿ ಕಂಪ್ಲೇಂಟ್ ಅವರು ಅದನ್ನು ಸ್ಟಾಪ್ ಮಾಡ್ಬೇಕಂತ ನಾನು ಕೇಳ್ತೀನಿ. 100% ಅವರು ಕೂಡ ಆರೋಪಿಸ್ತಾನಿದ್ದಾರೆ, ಯಾಕಂದ್ರೆ ನಮ್ಮ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಾರ ಅವರು, ನಮಗೆ ಸಂಪರ್ಕ ಮಾಡಿದ್ರು. 3-4 ತಿಂಗಳಿಂದ ನಾವು ಆಲ್ರೆಡಿ ಸಂಪರ್ಕನಾಗಿದ್ವಿ, ನಾವು ಇನ್ಫಾರ್ಮ್ ಮಾಡಿದ್ವಿ ಅಂತ ಮಾತಂದಾರ. ನನಗೆ ಇನ್ಫಾರ್ಮ್ ಮಾಡೋಕ್ಕೆ ನಾನು ಯಾರು, ನಾನು ನೋಡಲ್ಲ ಅವ್ರನ್ನ. ಏನು ನನ್ನ ಮನೆಗೆ ಬಂದವ್ರು ಎಲ್ಲಿ ಕೇಳ್ಯಾರ, ಎಲ್ಲಿ ಮಾತಾಡೀವಿ ಈ ಥರ ಸುಳ್ಳು ಸುದ್ದಿ ಹೇಳೋದ್ರಿಂದ. ಮತ್ತು ಏನೇನು ಪ್ರವೋಕ್ ಮಾಡ್ಯಾರ, CDR ಹಾಕಿದ್ರೆ ಗೊತ್ತಾಕೈತಲ್ಲ. ಇನ್ನು ಮೃತ ನೇಹಾ ಮನೆಗೆ ಮುಸ್ಲಿಂ ಮುಖಂಡರು ಭೇಟಿ ಕೊಟ್ಟಿದ್ರು. ಮಾಜಿ ಸಚಿವ ಮತ್ತು ಅಂಜುಮನ್ ಸಂಸ್ಥೆ ಅಧ್ಯಕ್ಷ MM ಹಿಂಡಸಗೇರಿ ಮತ್ತಿತರರು ಆಗಮಿಸಿ ಸಾಂತ್ವನ ಹೇಳಿದ್ರು. ನಂತರ ಮಾತನಾಡಿದ ಹಿಂಡಸಗೇರಿ, ಆರೋಪಿ ಪರ ಮುಸ್ಲಿಂ ವಕೀಲರು ವಕಾಲತ್ತು ವಹಿಸದಿರಲು ತೀರ್ಮಾನಿಸಿದ್ದೇವೆ ಅಂದರು. ನಮ್ಮ ಮನವಿ ಏನಂದ್ರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಗೆ ಬೇಗನೆ ಇನ್ವೆಸ್ಟಿಗೇಷನ್ ಆಗಬೇಕು. ಅನದರ್ ಥಿಂಗ್, ಈ ಕೇಸ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಕೇಸ್ ಕೊಡಬೇಕು. ಯಾವ ನಮ್ಮ ಧಾರವಾಡ ಆಗಲಿ ಹುಬ್ಳಿ ಆಗಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರ್ದು. ಇತ್ತ ಧಾರವಾಡದಲ್ಲಿ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಟಗಾರ ಮಾತನಾಡಿ, ನಾಳೆ ಧಾರವಾಡದಲ್ಲಿ ಅರ್ಧ ದಿನ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟರು. ಅಲ್ಲದೆ ಅಂಜುಮನ್ ಕಾಲೇಜಿನ ಕಟ್ಟಡಿಗೆ ನೇಹಾ ಹೆಸರಿಡಲು ಸಂಸ್ಥೆ ತೀರ್ಮಾನಿಸಿದೆ ಅಂದರು. ನಾವು ಒಂದು ಅರ್ಧ ದಿವಸ ಕಂಡೋಲೆನ್ಸ್ ಮತ್ತು ಅವ್ರಿಗೆ ಫ್ಯಾಮಿಲಿ ಜೊತೆ ನಾವು ಅದೇ ಅಂತ ಹೇಳಲಿಕ್ಕೆ ನಾವು ಒಂದು ಅರ್ಧ ದಿವಸ ಬಂದು ಕಾಲ್ ನಾವು ಅಂಗಡಿ ಕೂಡ ಬಂದ್ ಮಾಡ್ತೀವಿ, ನಿಮ್ಮ ರೆಡಿಗೆ ಬರ್ತೀವಿ ಮತ್ತು ಅಂಗಡಿ ಕೂಡ ಬಂದ್ ಮಾಡಿ ಅದರ ಜಸ್ಟಿಸ್ ಫಾರ್ ನೇಹಾ ಅಂತ ಒಂದು ಅಂಗಡಿಗೆ ಸ್ಟಿಕ್ಕರನ್ನು ಹಚ್ಚಿ ನಮ್ಮ ಕಂಡೋಲೆನ್ಸ್ ವ್ಯಕ್ತ ಮಾಡ್ತೀವಿ ಅಂಜುಮನ್ ಸಂಸ್ಥೆಯಿಂದ. ಅದು ಕ್ಲಾಸ್ ರೂಮ್ಸ್ ಯಾವ್ದಾರ ಒಂದು ಇದಕ್ಕೆ ನ್ಯಾಯ ರಿಮಟ ಶ್ರದ್ಧಾಂಜಲಿ ಅಂತೇಳಿ ಆ ಕ್ಲಾಸ್ ರೂಮಿಗೆ ಮಾಡ್ಬೇಕಂತ, ಯಾವ್ದಾರ ಡಿಪಾರ್ಟ್ಮೆಂಟ್ ಇಲ್ಲ ಒಂದು ಕ್ಲಾಸ್ ರೂಮಿಗೆ ನಾವೊಂದು ಸ್ಟೂಡೆಂಟ್ಸ್ ಹತ್ತಿದ್ರಿಂದ ಅದು ಮಾಡಬೇಕಂತ ಒಂದು ಬಂದಿದೆ ಸಲ ನಾವು ಅದು ಮಾಡುವಂತ ವಿಚಾರ. ಇದೇ ವೇಳೆ ನೇಹಾ ನಿವಾಸಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಕೊಲೆಗಡುಕನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ಕೊಲೆ ಮಾಡಿದವನ್ನ ಆಲ್ರೆಡಿ ಅವನನ್ನ ಹಿಡಿದಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ, ಮತ್ತೆ ಎವಿಡೆನ್ಸಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಎವಿಡೆನ್ಸಸ್ ಬಹಳ ಮುಖ್ಯ ನ್ಯಾಯಾಲಯಕ್ಕೆ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಒಪ್ಪಿಸಬೇಕು, ಸ್ಪೆಷಲ್ ಕೋರ್ಟ್ಗೆ ಒಪ್ಪಿಸಿ ಆದಷ್ಟು ಬೇಗ ನೇಹಾಳಿಗೆ ನ್ಯಾಯ ಕೊಡಿಸುವಂತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ಲವ್ ಜಿಹಾದ್ಗೆ ಯತ್ನ, ಇಸ್ಲಾಂ ಧರ್ಮ ಪಾಲಿಸುವಂತೆ ಒತ್ತಾಯ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಕೇಸ್ ಮಾಸುವ ಮುನ್ನವೇ ಆರೋಪಿ ಫಯಾಜ್ ಹುಟ್ಟೂರಲ್ಲಿ ಲವ್ ಜಿಹಾದ್ ವಿಚಾರ ಸದ್ದು ಮಾಡುತ್ತಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಎರಡು ಮಕ್ಕಳ ತಾಯಿ ಹಿಂದೆ ಬಿದ್ದಿದ್ದ ರಫೀಕ್ ಬೇಫಾರಿ ಎಂಬಾತ ಮಹಿಳೆಯನ್ನು ಪುಸಲಾಯಿಸಿ ಕರೆ ತಂದು, ಕೆಲ ದಿನಗಳ ನಂತರ ಕುಂಕುಮ ಹಚ್ಚಬಾರದು, ಬುರ್ಖಾ ಧರಿಸಬೇಕು, ನಿತ್ಯ 5 ಬಾರಿ ನಮಾಜ್ ಮಾಡಬೇಕು ಅಂತ ಪೀಡಿಸಿದಂತೆ. ಇದಕ್ಕೆ ಒಪ್ಪದಿದ್ದಾಗ ಕೆಲವು ಫೋಟೋಗಳನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಮ ಮ್ಯಾರೇಜ್ ಆಗಿ 10 ವರ್ಷ ಆಗಿತ್ತು ರೀ, ನಮ್ಮ ಲೈಫ್ ಭಾಳ ಚಲೋ ಇತ್ತು ರೀ. ನಮ್ದು ಮನೆ ಮುಂದೆ ಕಿರಾಣಿ ಅಂಗಡಿ ಐತೆ ರೀ, ಇವು ರಫೀಕ್ ವ್ಯಾಪಾರಿ ಅಂತ ಅಂಗಡಿ ಕರೆ ಬರೋಕ್ಕೆ ಶುರು ಮಾಡಿದ್ರಿ. ನಾ ರಾಜಕೀಯ ಮನುಷ್ಯ ಅದೇನಿ, ನಿನಗೆ ಹೆಲ್ಪ್ ಮಾಡ್ತೀನಿ, ನಿನಗೆ ಜಾಬ್ ಕೊಡಿಸ್ತೀನಿ, ಹಂಗೆ ಹಿಂಗೆ ಅಂತ ನನಗೆ ಫಸಲಾಸಾಕತ್ರಿ ಸರ. ಫೋನ್ ಹಚ್ಚೋದು ಕಾಡಿಸೋದು ಮಾಡಾಕತ್ರಿ ನನಗೆ, ಮತ್ತು ಫೋಟೋ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡೋದು ಮಾಡಾಕತ್ರಿ ಸರ. ಒಂದು ಮನೆ ಮಾಡಿ ಇಟ್ಟಿದ್ದೆ ನನಗೆ, ಅದು ಮನೆ ಏರಿಯಾ ಅದು ನನಗೇನು ಗೊತ್ತಿರಾಗಿಲ್ಲ ರೀ.
ನಮ್ಮ ಮನೆಯವ್ರಿಗೆ ತಿಳಿಸಬೇಕು ಹೇಳಬೇಕು ಅಂತಂದ್ರು ಯಾವುದೇ ತರ ಆಸ್ಪದ ಇರಾಕಿಲ್ರಿ ಸರ್. ನನಗೆ ಸದ್ಯ ಆರೋಪಿ ರಫೀಕ್ ಬೇಪಾರಿ ಆತನ ಪತ್ನಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಇದರಲ್ಲಿ ಈ ಮೇಲೆ ಕಂಪ್ಲೇಂಟ್ ಅಲ್ಲಿ ಹೇಳಿಸಿರತಕ್ಕಂತ ಎಲ್ಲಾ ವ್ಯಕ್ತಿಗಳನ್ನ ವಶಕ್ಕೆ ಪಡಿಸಿಕೊಂಡು ಇಲ್ಲಿವರೆಗೂ 7 ಜನರನ್ನ ವಿಚಾರಣೆ ಮಾಡಿ ಅದರಲ್ಲಿ ಬಲಾತ್ಕಾರಕ್ಕೆ ಕಾರಣದಂತ ವ್ಯಕ್ತಿ ಮತ್ತೆ ಈ ಮತಾಂತರಕ್ಕೆ ಪ್ರಯತ್ನಗೊಳಿಸತಕ್ಕಂತ ಅವನ ಹೆಂಡತಿ ಗಂಡ ಹೆಂಡತಿ ಇಬ್ಬರನ್ನ ಕಾನೂನು ಪ್ರಕಾರ ಬಂಧನೆಗೆ ಒಳಪಡಿಸಿ ಇವತ್ತು ಅವ್ರ ಮೇಲೆ ಪಂಚನಾಮೆ ಸ್ಥಳ ಮಜರ್ ಎಲ್ಲ ನಡೀತಾ ಇದೆ. ರಾಜ್ಯದಲ್ಲಿ ಮತಾಂತರ ಅತ್ಯಾಚಾರ ಹೆಚ್ಚಾಗ್ತಿದ್ದು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪ್ರಧಾನಿ ಮೋದಿ ಮೊನ್ನೆ ರಾಜ್ಯಕ್ಕೆ ಬಂದು ಹೋದ